ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನನಗೆ ಪೇಷಂಟ್ಸ್ ಕೇಳ್ತಾರೆ, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋವಾಗ ನಾವು ಶುಗರ್ ಯೂಸ್ ಮಾಡ್ಬೋದಾ? ಶುಗರ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರು ಜಾಸ್ತಿ ಫಾಸ್ಟಾಗಿ ಬೆಳೆಯುತ್ತೆ ಮತ್ತು ಸ್ಪ್ರೆಡ್ ಆಗುತ್ತೆ ಅನ್ನೋ ನಿಜಾನಾ ಅಂತ ಪೇಷಂಟ್ಸ್ ನನಗೆ ಕೇಳ್ತಾನೆ ಇರ್ತಾರೆ. ಬನ್ನಿ ವೀಕ್ಷಕರೇ, ಈ ಇಂಟ್ರೆಸ್ಟಿಂಗ್ ವಿಷಯನ ಇವತ್ತು ಡಿಸ್ಕಸ್ ಮಾಡೋಣ. ಶುಗರ್ ಸೇವಿಸೋದ್ರಿಂದ ಕ್ಯಾನ್ಸರು ಜಾಸ್ತಿ ಆಗತ್ತಾ, ಬೆಳೆಯತ್ತಾ, ಹರಡತ್ತಾ ಅಂತ ನೋಡೋಣ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸಂತೋಷದ ವಿಷಯ ಏನಂದರೆ, ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ ಈಗ ಅನೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಸು, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ. ಖಂಡಿತ ನಿಮಗೆ ಕ್ಯಾನ್ಸರ್ ಬಗ್ಗೆ ಅನೇಕ ವಿಷಯಗಳು ತಿಳ್ಕೋಬೇಕು ಅಂದರೆ ಈ ಪುಸ್ತಕನ ಓದೋದನ್ನ ಮರಿಬೇಡಿ. ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲಲ್ಲಿ ಈ ಇಂಟ್ರೆಸ್ಟಿಂಗ್ ವಿಷಯ, ಶುಗರ್ ತಿನ್ನೋದ್ರಿಂದ ಕ್ಯಾನ್ಸರು ಬೆಳವಣಿಗೆ ಜಾಸ್ತಿ ಆಗತ್ತಾ, ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳೋವಾಗ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಶುಗರ್ ಸೇವಿಸೋದನ್ನ ಕಟ್ ಡೌನ್ ಮಾಡಬೇಕಾ ಅಂತ ಕೇಳ್ತಾರೆ. ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ನಾನು ಓದಿದ್ದೀನಿ ಮೇಡಮ್ ಶುಗರಿಂದ ಕ್ಯಾನ್ಸರು ಬೆಳೆಯುತ್ತೆ ಅಂತ, ಅದಕ್ಕೆ ನಾನು ಕಾಫಿಗೆ ಶುಗರ್ ಯೂಸೇ ಮಾಡೋದಿಲ್ಲ, ಬೆಲ್ಲ ಹಾಕ್ಕೋತೀನಿ ಅಂತ ಹೇಳ್ತಾರೆ. ಮತ್ತು ಕೆಲವು ಪೇಷಂಟ್ಸ್ ಹೇಳ್ತಾರೆ, ಇವ್ರಿಗೆ ರೈಸ್ ಎಲ್ಲ ಫುಲ್ಲು ಕಟ್ ಡೌನ್ ಮಾಡಿಬಿಟ್ಟಿದ್ದೀವಿ ಮೇಡಮ್, ಇವ್ರಿಗೆ ರೈಸು ಕೊಡ್ತಾನೇ ಇಲ್ಲ, ಇವ್ರಿಗೆ ಬರೀ ಸಿರಿಧಾನ್ಯಗಳನ್ನಷ್ಟೇ ಕೊಡ್ತಾ ಇದ್ದೀವಿ ಅಂತ ಕೆಲವ್ರು ಹೇಳ್ತಾರೆ. ಮತ್ತು ಇನ್ನು ಕೆಲವರು ತುಂಬ ಅಗ್ರೆಸಿವ್ ಫ್ಯಾಮಿಲೀಸ್ ಇರ್ತಾರೆ, ಅಂಥವರು ಪೇಷಂಟ್ಗೆ ಉಪವಾಸ ಕೆಡುತ್ತಾರೆ. ಅವರು ಫಾಸ್ಟಿಂಗಲ್ಲಿದ್ದರೆ ಅವ್ರದ್ದು ಕ್ಯಾನ್ಸರು ಕಂಟ್ರೋಲ್ ಆಗುತ್ತೆ, ಕ್ಯಾನ್ಸರ್ ಬೆಳವಣಿಗೆ ಕಡಿಮೆ ಆಗುತ್ತೆ ಅಂತ ಪೇಷಂಟ್ಸ್ನ ದಿನಗಟ್ಟಲೆ ಫಾಸ್ಟಿಂಗಲ್ಲಿ ಇರ್ತಾರೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ, ಕೀಟೋ ಡಯಟ್ ಅಂತ ಮಾಡ್ತಾರೆ. ಸೊ ಬನ್ನಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಈ ಶುಗರಿಂದ ಕ್ಯಾನ್ಸರು ಬೆಳವಣಿಗೆ ಆಗುತ್ತಾ ಅಂತ. ನೋಡಿ, ನಮ್ಮ ದೇಹದಲ್ಲಿ ಎಲ್ಲ ಜೀವಕೋಶಗಳು, ಬರೀ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಅಲ್ಲ, ಎಲ್ಲ ಜೀವಕೋಶಗಳ ಫಂಕ್ಷನಿಂಗ್ಗೂ ಶುಗರು ಬೇಕೇ ಬೇಕು. ಎಸ್ಪೆಷಲಿ ಹಾರ್ಟು ಮತ್ತು ಬ್ರೈನು, ಈ ಆರ್ಗನ್ಸು ಕೆಲವೇ ನಿಮಿಷಗಳು ಶುಗರ್ ಇಲ್ಲ ಅಂದರೂ ಸಹ ವರ್ಕ್ ಆಗೋದಿಲ್ಲ, ಈ ಬ್ರೈನ್ ಡೆತ್ ಅಂತ ಆಗೋಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ. ಸೊ ಈ ಶುಗರ್ ಅಥವಾ ಗ್ಲೂಕೋಸ್ ಅಂತಾರಲ್ಲ, ಗ್ಲೂಕೋಸು ನಮ್ಮ ದೇಹದ ಎಲ್ಲ ಸೆಲ್ಸ್ಗೂ ಬೇಕು, ಕ್ಯಾನ್ಸರ್ ಸೆಲ್ಸ್ಗೆ ಅಷ್ಟೇ ಅಲ್ಲ, ಎಲ್ಲ ಸೆಲ್ಸ್ಗೂ ಶುಗರ್ ಬೇಕೇ ಬೇಕು. ಬಟ್ ಈ ಕ್ಯಾನ್ಸರ್ ಸೆಲ್ಸ್ಗೂ ಮತ್ತು ಶುಗರ್ಗೂ ಏನೀ ಕನೆಕ್ಷನ್ನು ಅಂತ ನೋಡೋಣ. ಈ ನಾವು ಪೆಟ್ ಸ್ಕ್ಯಾನ್ ಎಲ್ಲ ಮಾಡ್ತೀವಲ್ಲ, ಪೆಟ್ ಸ್ಕ್ಯಾನಲ್ಲಿ ಈ ಕ್ಯಾನ್ಸರ್ ಸೆಲ್ಸು ತುಂಬ ಶುಗರು ಅಪ್ಟೇಕ್ ಮಾಡ್ತಾ ಇರತ್ತೆ. ನೀವು ನೋಡಿರ್ತೀರ, ನಾವು ನಿಮ್ಗೆ ತೋರಿಸ್ತೀವಲ್ಲ ಕ್ಯಾನ್ಸರ್ ಎಲ್ಲೆಲ್ಲಿ ಹರಡಿದೆ ಅಂತ ತೋರಿಸ್ತೀವಲ್ಲ, ಎಲ್ಲೆಲ್ಲಿ ಲೈಟ್ ಇರುತ್ತೆ ಅಲ್ಲೆಲ್ಲ ಕ್ಯಾನ್ಸರ್ ಹರಡಿದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಇರ್ತೀವಲ್ವಾ. ಸೊ ಅಲ್ಲೆಲ್ಲ ಶುಗರು ತುಂಬ ಯೂಸ್ ಮಾಡ್ಕೋತಾ ಇವೆ ಕ್ಯಾನ್ಸರ್ ಸೆಲ್ಸು ಅಂತ ನಿಮ್ಗೆ ತೋರಿಸಿರ್ತೀವಿ. ನಾವು ಕ್ಯಾನ್ಸರ್ ಸೆಲ್ಸು ಶುಗರ್ನ ಯೂಸ್ ಮಾಡತ್ವೆ ನಿಜ, ಎಲ್ಲ ದೇಹದ ಸೆಲ್ಗಳು ಸಹ ಶುಗರ್ನ ಯೂಸ್ ಮಾಡ್ತವೆ. ಆದರೆ ನಾವು ಆಹಾರದಲ್ಲಿ ಸೇವಿಸುವಂಥ ಶುಗರಿಂದ ಮಾತ್ರ ಕ್ಯಾನ್ಸರ್ ಬೆಳವಣಿಗೆ ಆಗುತ್ತೆ ಅನ್ನೋ ತಪ್ಪು. ಸೊ ನಮ್ಮ ಬಾಡಿಲಿ ಏನಂದರೆ, ನಾವು ಊಟ ಮಾಡಲಿ ಬಿಡಲಿ, ಶುಗರ್ ತಿನ್ನಲಿ ಬಿಡಲಿ, ಪ್ರೋಟೀನ್ಸ್ ತಗೊಳ್ಳಿ ಬಿಡಲಿ, ಏನೇ ನಾವು ಆಹಾರದಲ್ಲಿ ಸೇವಿಸಿದ್ರೂ ನಮ್ಮ ಬಾಡಿಲಿ ಒಂದು ಫ್ಯಾಕ್ಟ್ರಿ ಇದೆ, ಅದು ಶುಗರ್ ಫ್ಯಾಕ್ಟ್ರಿ. ಅದೇನು ಮಾಡುತ್ತೆ, ನಾವು ಏನೇ ಊಟ ತೊಗೊಂಡ್ರೂ ಅದನ್ನು ಶುಗರಾಗಿ ಕನ್ವರ್ಟ್ ಮಾಡುತ್ತೆ. ಅದು ಯಾವ್ದು ಹೇಳಿ, ಅದು ಲಿವರು. ಸೊ ನಮ್ಮ ಲಿವರು ಎಷ್ಟು ಡೈನಾಮಿಕ್ ಅಂತಂದರೆ, ನಾವು ಏನೇ ತಿಂದ್ರೂ ಅದು ಗ್ಲೂಕೋಸಾಗಿ ಕನ್ವರ್ಟ್ ಮಾಡುತ್ತೆ. ಈಗ ನೀವು ಎಷ್ಟೊಂದು ಜನ ಫಾಸ್ಟಿಂಗಲ್ಲಿ ಇರ್ತಾರೆ, ಈ ಉಪವಾಸ ಸತ್ಯಾಗ್ರಹ ಅಂದ್ಬಿಟ್ಟು ಎಷ್ಟೊಂದು ದಿವಸ ಅವರು ಉಪವಾಸ ಮಾಡ್ತಾರಲ್ವಾ, ಅಷ್ಟು ಉಪವಾಸ ಮಾಡಿದ್ರೂ ಅವ್ರ ಬ್ರೈನು ಸ್ಟಾಪ್ ಆಗಲ್ಲ, ಬ್ರೈನಿಗೆ ಗ್ಲೂಕೋಸು ಸಪ್ಲೈ ಆಗ್ತಾನೆ ಇರುತ್ತೆ. ಹೇಗಾಗತ್ತೆ ಅಂತಂದರೆ, ಲಿವರ್ ಏನು ಮಾಡುತ್ತೆ, ನಾವು ಆಹಾರದಲ್ಲಿ ಏನು ಶುಗರ್ ತಗೊಳ್ಳಿಲ್ಲ ಅಂದರೆ ನಮ್ಮ ಬಾಡಿಲಿ ಫ್ಯಾಟು ಸೇವ್ ಆಗಿರುತ್ತೆ. ಸೊ ಆ ಫ್ಯಾಟ್ನ ಏನು ಮಾಡುತ್ತೆ, ಅದು ಶುಗರ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಥವಾ ಫ್ಯಾಟ್ ರಿಸರ್ವೇ ಇಲ್ಲ ಅಂದ್ಕೊಳ್ಳಿ, ತುಂಬ ತೆಳ್ಳಗಿದ್ದಾರೆ, ಅವ್ರಿಗೇನು ಬಾಡಿ ಫ್ಯಾಟ್ ಇಲ್ಲ ಅಂತಂದರೆ, ಪ್ರೋಟೀನ್ಸು ನಮ್ಮ ಮಸಲ್ಸ್ ಇರುತ್ತಲ್ಲ, ಮಸಲ್ಸಲ್ಲಿರೋ ಪ್ರೋಟೀನ್ಸ್ನೇ ಲಿವರು ಗ್ಲೂಕೋಸಾಗಿ ಕನ್ವರ್ಟ್ ಮಾಡುತ್ತೆ. ಸೊ ನಾವು ಆಹಾರದಲ್ಲಿ ಸೇವಿಸುವಂಥ ಶುಗರಿಂದ ಡೈರೆಕ್ಟಾಗಿ ಕ್ಯಾನ್ಸರ್ ಬೆಳವಣಿಗೆ ಆಗುತ್ತೆ ಅನ್ನೋ ತಪ್ಪು. ಕ್ಯಾನ್ಸರ್ಗೆ ಶುಗರ್ ಬೇಕು, ಅದು ಯಾವ್ಯಾವ ಥರ ಬೇಕಾದರೂ ಆ ಶುಗರ್ನ
ಅವೈಲಬಲ್ ಮಾಡ್ಕೊಳತ್ತೆ. ಸೊ ನೀವು ನೋಡಿರ್ತೀರ ಕೆಲವರು ಟರ್ಮಿನಲ್ ಸ್ಟೇಜಸ್ಸು, ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ಅವ್ರ ಮಸಲ್ಸು, ಫ್ಯಾಟು ಎಲ್ಲ ಎಳ್ಕೊಂಬಿಡತ್ತೆ ಕ್ಯಾನ್ಸರು. ಸೊ ಕ್ಯಾನ್ಸರ್ ಏನಂದರೆ ಅದು ಯಾವ್ಯಾವ ಥರ ಬೇಕಾದರೂ ಶುಗರ್ನ ಯೂಸ್ ಮಾಡ್ಕೊಳಕ್ಕೆ ಅದಕ್ಕೆ ಬರುತ್ತೆ. ನಾವು ಆಹಾರದಲ್ಲಿ ಸೇವಿಸಿರ್ತಾ ಇರೋವಂಥ ಶುಗರ್ ಅಷ್ಟೇ ಅದಕ್ಕೆ ಕ್ಯಾನ್ಸರ್ಗೆ, ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಅನ್ನೋ ತಪ್ಪು. ಸೊ ನೀವು ಆಹಾರದಲ್ಲಿ ಶುಗರು ಯಾವ ರೀತಿ ಬೇಕಾದರೂ ಸೇವಿಸಿ ನೋಡಿ. ನಾವು ಸಕ್ಕರೆಯಲ್ಲಿರುತ್ತಲ್ಲ ಅದಕ್ಕೆ ಸುಕ್ರೋಸ್ ಅಂತ ಹೇಳ್ತೀವಿ ಶುಗರು. ಅಥವಾ ಹಣ್ಣುಗಳಲ್ಲಿ ಹನಿ, ಜೇನುತುಪ್ಪದಲ್ಲಿರುವಂಥ ಶುಗರ್ಗೆ ನಾವು ಫ್ರಕ್ಟೋಸ್ ಅಂತ ಹೇಳ್ತೀವಿ. ಅಥವಾ ಹಾಲಲ್ಲಿರುವಂಥ ಇದಕ್ಕೆ ಶುಗರ್ಗೆ ನಾವು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಸೊ ನೀವು ಶುಗರು ಯಾವುದೇ ರೀತಿ ತಗೊಳ್ಳಿ, ಅದು ಮ್ಯಾಟ್ರ್ ಆಗೋದೇ ಇಲ್ಲ. ನೀವು ಆಹಾರದಲ್ಲಿ ಸೇವಿಸುವಂಥ ಶುಗರು ನಮ್ಮ ಕ್ಯಾನ್ಸರ್ ಸೆಲ್ಸ್ಗೆ ಮ್ಯಾಟ್ರ್ ಆಗೋದೇ ಇಲ್ಲ. ಯಾಕಂದರೆ ಅದು ಬೇರೆ ಲೆವೆಲಲ್ಲೇ ಆಟ ಆಡ್ತಾ ಇರುತ್ತೆ, ಬೇರೆ ಥರ ಅದು ಶುಗರ್ನ ಬಾಡಿಯಿಂದಾನೇ ಅದು ಒದಗಿಸ್ಕೊಳುತ್ತೆ. ಸೊ ಈ ಆಹಾರದಲ್ಲಿರುವಂಥ ಶುಗರು ಖಂಡಿತ ಕ್ಯಾನ್ಸರ್ನ ಡ್ರೈವ್ ಮಾಡಲ್ಲ. ಸೊ ಪೇಷಂಟ್ಸ್ನ ಉಪವಾಸ ಕೆಡುವುದನ್ನು ಬಿಡಿ. ಸೊ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಅಥವಾ ಕ್ಯಾನ್ಸರ್ ರಿಕವರಿ ಟೈಮಲ್ಲಿ ನಿಮ್ಮ ಫುಡ್ಡು ಹೇಗಿರಬೇಕು, ಅದರಲ್ಲಿ ಸಕ್ಕರೆ ಇರ್ಬೋದಾ? ಸಕ್ಕರೆ ಇರ್ಬೋದು, ಬಟ್ ಎಷ್ಟು ಸಕ್ಕರೆ? ಡೈಲಿನ ರೆಕಮೆಂಡೇಷನ್ನೇ ನೋಡಿ. ನಾವೇನು ಹೇಳ್ತೀವಿ, ಈ ಲೇಡೀಸ್ಗೆ ಒಂದು 6 to 8 ಸ್ಪೂನ್ಸ್ ಆಫ್ ಶುಗರ್ ಅಂತ ಹೇಳ್ತೀವಿ, ಮತ್ತು ಜೆಂಟ್ಸ್ಗೆ 8 to 10 ಸ್ಪೂನ್ಸ್ ಆಫ್ ಶುಗರ್ ಅಂತ ಹೇಳ್ತೀವಿ ಅಲ್ವಾ. ಸೊ ನಿಮ್ಗೆ ರೆಕಮೆಂಡೆಡ್ ಡೈಲಿ ಅಲೋಯನ್ಸ್ ಎಷ್ಟಿರುತ್ತಲ್ವಾ ಅದಕ್ಕಿಂತ ಅತತಿಯಾಗಿ ತೊಗೊಳಕ್ಕೆ ಹೋಗಬೇಡಿ. ಈಗ ನಾನು ಓಕೆ ಶುಗರಿಂದ ಏನು ಕ್ಯಾನ್ಸರು ಡ್ರೈವ್ ಆಗಲ್ಲ ಅಂತಂದರೆ ಹಾಗಂತ ನಾಳೆ ಪಾಯಸ ಮಾಡಿಸ್ಕೊಂಡು ತಿನ್ನೋದಲ್ಲ. ನೋಡಿ, ಎಷ್ಟು ಲಿಮಿಟ್ ಬೇಕು, ಎಷ್ಟು ಬೇಕು ಅಷ್ಟು ಸೇವಿಸಿದ್ರೆ ಏನಾಗಲ್ಲ. ಅತಿ ಅತಿಯಾಗಿ ಈ ಆಯಿತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗೀತು ಅಂದ್ಬಿಟ್ಟು ಫುಲ್ ಪಾರ್ಟಿ ಮಾಡೋದು, ಅಂದರೆ ಐಸ್ ಕ್ರೀಮು, ಕೇಕು, ಈ ಜಂಕ್ ಫುಡ್ ಇರುತ್ತಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಈವನ್ ಈ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಇರುತ್ತಲ್ಲ, ನಾವು ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಎಲ್ಲ ತುಂಬ ಹೆಲ್ದಿ ಅಂತ ಅನ್ಕೋತೀವಲ್ವಾ, ಈವನ್ ಬ್ರೇಕ್ಫಾಸ್ಟ್ ಸೀರಿಯಲ್ಸಲ್ಲೂ ತುಂಬ ಅತಿಯಾದ ಶುಗರ್ಸ್ ಇರುತ್ತೆ. ಸೊ ನಾನು ಹೇಳೋದು ಒಂದೇ ಪೇಷಂಟ್ಸ್ಗೆ, ನೀವು ನ್ಯಾಚುರಲಿ ಅವೈಲಬಲ್ ಫುಡ್ ಇರುತ್ತಲ್ಲ ಅಂಥದನ್ನ ಚೂಸ್ ಮಾಡಿ. ಮನೇಲೇ ಮಾಡಿರೋಂಥ ಫುಡ್ಡು ಮತ್ತು ನ್ಯಾಚುರಲಿ ಅವೈಲಬಲ್ಲು ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಈ ಸೀರಿಯಲ್ಸಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಈ ಅಕ್ಕಿ, ಗೋಧಿ, ಜೋಳ, ರಾಗಿ ಎಲ್ಲದೂ ಒಂದೇ, ಅದರಲ್ಲಿ ಅಂಥ ಪರಿ ವ್ಯತ್ಯಾಸನೇ ಇರಲ್ಲ ಶುಗರ್ ಕಂಟೆಂಟಲ್ಲಿ. ಸೊ ನೀವು ಒಂದು ಬ್ಯಾಲೆನ್ಸ್ ಡಯೆಟ್ನ ಯೂಸ್ ಮಾಡಿ, ಮತ್ತು ಒಂದು ಲಿಮಿಟಲ್ಲಿ ಊಟ ಮಾಡಿ. ಮತ್ತು ಕ್ಯಾನ್ಸರ್ ಪೇಷಂಟ್ಸು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ನ್ಯಾಚುರಲಿ ಅವೈಲಬಲ್ ಫುಡ್ಸು ಅಂದರೆ ಹಣ್ಣುಗಳು, ತರಕಾರಿ, ಎಳ್ನೀರು, ಮಜ್ಜಿಗೆ, ಮೊಸರು, ಜ್ಯೂಸು, ಈ ಥರ ನ್ಯಾಚುರಲಿ ಅವೈಲಬಲ್ ಫುಡ್ನ ಯೂಸ್ ಮಾಡಿ. ಮತ್ತು ಜಂಕ್ ಫುಡ್ಗಳಿಗೆ ನೋ ಅಂತ ಹೇಳಿಬಿಡಿ. ಸೊ ನಿಮ್ಮಿಷ್ಟೆಲ್ಲ ವಿಷಯ ಗೊತ್ತಾಯ್ತಲ್ಲ ವೀಕ್ಷಕರೇ. ನಾನು ಡಯೆಟ್ ಆ್ಯಂಡ್ ಫುಡ್ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ, ಖಂಡಿತ ಅದು ಇನ್ನೂ ಡಿಟೇಲ್ ಆಗಿದೆ, ಅದನ್ನು ನೋಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಪುಸ್ತಕದಲ್ಲಿ ಈ ಡಯೆಟ್ ಬಗ್ಗೆನೇ ಒಂದು ಡೀಟೇಲ್ ಆಗಿ ಒಂದು ಚಾಪ್ಟರ್ ಇದೆ, ಅದನ್ನು ಖಂಡಿತ ಓದಿ. ಸಾವರ್ಣ ಪಬ್ಲಿಕೇಶನಲ್ಲಿ ಪಬ್ಲಿಷ್ ಆಗಿರೋ ಈ ಬುಕ್ಕು ಅಮೆಝಾನು, ಫ್ಲಿಪ್ಕಾರ್ಟು, ನವಕರ್ನಾಟಕ, ಕನ್ನಡ ಲೋಕ, ಅನೇಕ ಪುಸ್ತಕದ ಪ್ಲಾಟ್ಫಾರ್ಮ್ಸಲ್ಲಿ ಅವೈಲಬಲ್ ಇದೆ, ಅದನ್ನ ಖಂಡಿತ ಓದಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪೇಷಂಟ್ಸ್ನ ಉಪವಾಸ ಕೆಡುವುದು, ಮತ್ತು ಅವ್ರಿಗೆ ಫುಡ್ಡಲ್ಲಿ ಶುಗರ್ ಕಟ್ ಮಾಡ್ತೀವಿ ಅಂದ್ಬಿಟ್ಟು ರೈಸ್ನ ಸ್ಟಾಪ್ ಮಾಡೋದು, ಫುಲ್ಲು ಸಿರಿಧಾನ್ಯಕ್ಕೆ ಚೇಂಜ್ ಆಗ್ಬಿಡೋದು, ಅಂಥ ಎಕ್ಸ್ಟ್ರೀಮ್ ಸಾಹಸಗಳನ್ನ ಖಂಡಿತ ಮಾಡಬೇಡಿ. ಸೈಂಟಿಫಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮತ್ತು ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಂದರೆ ಒಂದು ಸಮತೋಲನ ಆಹಾರನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಟೈಮಲ್ಲಿ ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೂ ಸಹ ಒಂದು ಬ್ಯಾಲೆನ್ಸ್ ಡಯೆಟ್ಗೆ ಸ್ಟಿಕ್ ಆಗಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಗೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹೀಗೇ ಇರಲಿ. Thank you.
ಶ್ರೀ